ಹಳ್ಳಿಗೆ ತೊಂದರೆ ಆಗ್ಬೋದೇ ವಿನಃ ಭೂಕಂಪದಂತ ದೊಡ್ಡ ಪ್ರಕ್ರಿಯೆ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಅದು ಸ್ಥಳೀಯವಾಗಿ ಯಾವುದೋ ಕ್ವಾರಿ ಇರುತ್ತೆ, ಬ್ಲಾಸ್ಟ್ ಮಾಡೋದಕ್ಕೆ ಹೆಚ್ಚಿನ ಪ್ರಮಾಣದಲ್ಲಿ ಜಿಲೆಟಿನ್ ಅದು ಇದು ಬಳಸಿ ಮಾಡ್ತಾರೆ, ಆಗ ಖಂಡಿತ ಅದು ಭೂಕಂಪ ಮಾಡುವಷ್ಟು ಪ್ರಮಾಣ ಆಗೋದಕ್ಕೆ ಸಾಧ್ಯ ಇಲ್ಲ. ಇದು ನೋಡಿ ಆಲ್ಮೋಸ್ಟ್ ದಕ್ಷಿಣದ ಎಲ್ಲಾ ಜಿಲ್ಲೆಗಳಲ್ಲೂ ಇದು ಪರಿಣಾಮ ಬೀರಿದೆ, ಅಷ್ಟೊಂದು ಆಗೋದಕ್ಕೆ ಸಾಧ್ಯ ಇಲ್ಲ. ಓಕೆ, ಈಗ ಭೂಕಂಪ ಅಂತ ಹೇಳಿದ್ರೆ ಈಗ ಭೂಮಿ ಕೆಳಗೆ ಎರಡು ಪದರಗಳ ನಡುವಿನ ಸಂಘರ್ಷ, ಸ್ಪಾಂಜ್ ರೀತಿ ಅಥವಾ ಬ್ರೆಡ್ ರೀತಿ ಎರಡು ಪದರಗಳಿರುತ್ತೆ. ಎರಡು ಪದರಗಳ ನಡುವೆ ಒಂದು ರೀತಿ ಘರ್ಷಣೆ ಉಂಟಾದಾಗ ಭೂಮಿಯ ಮೇಲ್ಭಾಗ ಕೂಡ ಅಲುಗಾಡುತ್ತೆ ಅಂತ ನಾವು ಅಂದ್ರೆ ತೇಲ್ತಾ ಇರುತ್ತೆ ಆ ಎರಡು ಪದರಗಳು ಅಂತ ಹೇಳಿ, ಅದರಿಂದ ಈ ರೀತಿ ಕಂಪನ ಉಂಟಾಗುತ್ತೆ ಅಂತೇಳಿ. ಆ ರೀತಿ ತೇಲ್ತಕ್ಕಂತ ಏನು ಒಂದು ವಸ್ತುಗಳು ಈಗ ಬೆಂಗಳೂರು ಭಾಗ ಅಥವಾ ನಮ್ಮ ದಕ್ಷಿಣ ಕರ್ನಾಟಕದ ಭಾಗದಲ್ಲಿ ಅಥವಾ ದಕ್ಷಿಣದ ರಾಜ್ಯಗಳಲ್ಲಿ ಹೆಚ್ಚಾಗಿದೆಯಾ? ಅಂತ ಘರ್ಷಣೆ ಆಗ್ತಕ್ಕಂಥ ವಾತಾವರಣ ಹೆಚ್ಚಾಗಿದೆ. ಅದಕ್ಕಾಗಿ ಚೌರಿ ಅವರು ಹೇಳಿದ್ರು ಬಹಳ ಗಟ್ಟಿ ಇರ್ತಕ್ಕಂಥ ಪ್ರದೇಶ ಅದು. ಅದನ್ನ ನೀವೇನು ಪ್ಲೇಟ್ ಟೆಕ್ಟಾನಿಕ್ಸ್ ಅಂತ ಥಿಯರಿ ಹೇಳ್ತಾ ಇದ್ರ, ಅದು ಅತಿ ದೊಡ್ಡ ಪ್ರಮಾಣದಲ್ಲಿ ಇಡೀ ಭಾರತ ಖಂಡ ಒಂದು ದೊಡ್ಡ ಪ್ಲೇಟ್ ಟೆಕ್ಟಾನಿಕ್ಸ್ ಬೇರೆದು ಅಂತ ಆ ಪ್ರಮಾಣದಲ್ಲಿ ಇಲ್ಲ. ಆದ್ರೆ ಒಂದೊಂದು ಪ್ರದೇಶದಲ್ಲಿ ಸೀಮಿತ ಪ್ರದೇಶದಲ್ಲಿ ಆಗುತ್ತೆ. ಈಗ ಸುನಾಮಿ ನಮ್ಗೆ ಯಾರು ಮುನ್ಸೂಚನೆ ಕೊಟ್ಟಿರ್ಲಿಲ್ಲಪ್ಪ, ನಾವು ಹಾಗಾದ್ರೆ ವಿಜ್ಞಾನಿಗಳನ್ನ ನಂಬ್ಕೊಂಡು ಗೊತ್ತಿರ್ಬೇಕ. ಈಗ ವಿಜ್ಞಾನಿಗಳು ನಮ್ಗೆ ಇರ್ತಾರೆ, ಕಾಪಾಡ್ತಾರೆ, ಭೂಕಂಪ ಬರ್ಲಿಕ್ಕಿಂತ ಮುಂಚೆ ಎತ್ತಿಸ್ತಾರೆ ನಮ್ಮನ್ನ ಅಂತ ಹೇಳಿ. ಸುನಾಮಿಗೂ ಭೂಕಂಪಕ್ಕೂ ಬಹಳ ವ್ಯತ್ಯಾಸ ಇದೆ. ಸುನಾಮಿ ಭೂಕಂಪದ ಮುಂದಿನ ಪ್ರಕರಣ ಸಾಗರದ ಆಳದಲ್ಲಿ ಭೂಕಂಪ ಆದಾಗ ಅದರಿಂದ ಅಲೆಗಳು ದೊಡ್ಡ ದೊಡ್ಡ ಅಲೆಗಳೆದ್ದು ಅದು ಭೂ ಪ್ರದೇಶದ ತಲುಪುತ್ತೆ. ಅಲ್ಲಿ ಒಂದು ಅನುಕೂಲ ಇದೆ ಏನಂದ್ರೆ ಅದು ಸಾಗರ ಆಳದಲ್ಲಿ ಸಾಗರದಲ್ಲಿ ಆಗುತ್ತೆ, ಜನವಸತಿ ಪ್ರದೇಶದಲ್ಲಿ. ಆಮೇಲೆ ಅದು ಎಷ್ಟು ಪ್ರಮಾಣದಲ್ಲಿ ಆಗುತ್ತೆ ಅಲ್ಲಿಂದ ಸಮುದ್ರ ತೀರಕ್ಕೆ ಅಥವಾ ಇದಕ್ಕೆ ಎತ್ತರದ ಅಲೆಗಳು ಹೇಳುತ್ತೆ, ಅದಕ್ಕೊಂದು ಲೆಕ್ಕಾಚಾರ ಹಾಕ್ಬೋದು. ಅಂದ್ರೆ ಅಪ್ರಾಕ್ಸಿಮೇಟ್ ಆಗಿ ಈಗ ಹವಾಮಾನ ಇಲಾಖೆಯವರು ಆಗ್ತಾರೆ, 150 ಕಿಲೋಮೀಟರ್ ವೇಗದಲ್ಲಿ ಗಾಳಿ ಬರ್ತಾ ಇದೆ, ಅದು ಅಪ್ರಾಕ್ಸಿಮೇಟ್ಲಿ ಹೇಳ್ಬೋದು. ಸುನಾಮಿನಲ್ಲಿ ಕೂಡ ಆತರ ಹೇಳಲಿಕ್ಕೆ ಸಾಧ್ಯ ಇದೆ, ಆದ್ರೆ ಈ ಭೂಕಂಪದಲ್ಲಿ ಹೇಳಲಿಕ್ಕೆ ಸಾಧ್ಯ ಇಲ್ಲ, ಸಾಧ್ಯ ಇಲ್ಲ. ಇದು ಏನಂದ್ರೆ ತಕ್ಷಣ ಆಗುವಂತಹ ಪ್ರಕ್ರಿಯೆ, ಎಲ್ಲ ಒಂದು ಎಪಿಸೆಂಟರ್ ಎಲ್ಲ ಆಯ್ತು ಅಂದ್ರೆ ಅದು ತಕ್ಷಣ ಎಲ್ಲ ಕಡೆ ಪ್ರಸಾರ ಆಗುತ್ತೆ ಅಲೆಗಳ ಮೂಲಕ, ಭೂಮಿಯಲ್ಲಿ ಅಲೆಗಳ ಮೂಲಕ. ಆತರ ಹೇಳೋದು ಕಷ್ಟ, ಆದ್ರೆ ಕೆಲವೇ ಸೆಕೆಂಡ್ಗಳ ಮುಂಚೆ ಅದನ್ನ ನಾವು ತಿಳ್ಕೊಬಹುದು. ಆದ್ರೆ ಅಷ್ಟು ಕಡಿಮೆ ಅವಧಿಯಲ್ಲಿ ನಾವು ಜನಗಳಿಗೆ ನೀವು ಮನೆ ಬಿಟ್ಟು ಬನ್ನಿ ಅಥವಾ ನಿಮ್ಮ ಪ್ರದೇಶ ಬಿಟ್ಟು ಬನ್ನಿ, ಸುರಕ್ಷಿತ ಪ್ರದೇಶಕ್ಕೆ ಬನ್ನಿ ಅಂತ ಹೇಳೋದು ಕಷ್ಟ ಆಗುತ್ತೆ.